ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 9 ಪೇಜ್ ನಂಬರ್ 113. ಪ್ರವಾದಿಯಾದ ದಾನಿಯೇಲನು ಮೇಲೆ ಉಲ್ಲೇಖಿಸಿರುವಂತೆ ಜ್ಞಾನದ ಹೆಚ್ಚಳವನ್ನು ಮತ್ತು ಸಂಕಷ್ಟದ ಸಮಯದೊಂದಿಗೆ ಜೋಡಿಸುತ್ತಾನೆ. ಜ್ಞಾನವು ಜನಾಂಗದ ನೀತಿಭ್ರಷ್ಟತೆಯ ಕಾರಣ ಕಷ್ಟವನ್ನುಂಟು ಮಾಡುತ್ತದೆ. ಜ್ಞಾನದ ಹೆಚ್ಚಳವು ಈ ಲೋಕಕ್ಕೆ ಅದ್ಭುತವಾದ ಕಾರ್ಮಿಕ ಉಳಿತಾಯ ಯಂತ್ರೋಪಕರಣಗಳನ್ನು ಮತ್ತು ಅನುಕೂಲತೆಗಳನ್ನು ನೀಡಿರುವುದು ಮಾತ್ರವಲ್ಲ, ಆದರೆ ಇದು ವೈದ್ಯಕೀಯ ಕೌಶಲ್ಯದ ಹೆಚ್ಚಳಕ್ಕೆ ಕಾರಣವಾಗಿದೆ. ಆ ಮೂಲಕ ಸಾವಿರಾರು ಜೀವಿಗಳು ದೀರ್ಘಕಾಲ ಉಳಿಯುತ್ತಾರೆ ಮತ್ತು ಇದು ಮನುಕುಲವನ್ನು ಪ್ರಬುದ್ಧಗೊಳಿಸಿದೆ. ಎಂದರೆ ಮಾನವ ಕಸಾಯಿಖಾನೆಯಾದ ಯುದ್ಧವು ಕಡಿಮೆ ಜನಪ್ರಿಯವಾಗುತ್ತಿದೆ, ಆದ್ದರಿಂದ ಇತರ ಸಾವಿರಾರು ಜನರು ತಮ್ಮ ಸಂತತಿಯನ್ನು ಹೆಚ್ಚಾಗಿಸುತ್ತಿದ್ದಾರೆ. ಇದು ಇತಿಹಾಸದ ಯಾವುದೇ ಅವಧಿಗಿಂತ ಹೆಚ್ಚಾಗಿ ದಿನದಿಂದ ದಿನಕ್ಕೆ ವೇಗವಾಗಿ ಹೆಚ್ಚುತ್ತದೆ. ಈ ರೀತಿಯಲ್ಲಿ ಮಾನವರು ತೀವ್ರವಾಗಿ ಹೆಚ್ಚುತ್ತಿರುವಾಗ ಆತನ ಶ್ರಮದ ಅಗತ್ಯತೆಯು ಅದಕ್ಕೆ ಅನುಗುಣವಾಗಿ ಕಡಿಮೆಯಾಗುತ್ತಿದೆ ಮತ್ತು ಮೆದುಳು ಯುಗದ ಈ ದೊಡ್ಡ ಮತ್ತು ತೀವ್ರಗತಿಯಲ್ಲಿ ಹೆಚ್ಚುತ್ತಿರುವ ಈ ಮಹಾವರ್ಗದವರಿಗೆ ತತ್ವಜ್ಞಾನಿಗಳು ಕೆಲಸವನ್ನು ಪೋಷಣೆಯನ್ನು ಒದಗಿಸುವ ಸಮಸ್ಯೆ ಹೊಂದಿದ್ದಾರೆ. ಯಂತ್ರೋಪಕರಣಗಳಿಂದ ಬದಲಿಸಲ್ಪಟ್ಟ ಅವರ ಸೇವೆಗಳನ್ನು ವಿತರಿಸಬಹುದು, ಆದರೆ ಅವರ ಅವಶ್ಯಕತೆಗಳು ಅಪೇಕ್ಷೆಗಳಿಗೆ ಯಾವುದೇ ಮಿತಿಯನ್ನು ತಿಳಿದಿಲ್ಲ. ಈ ಸಮಸ್ಯೆಯ ಪರಿಹಾರವು ಅವರ ಮೆದುಳಿನ ಸಾಮರ್ಥ್ಯವನ್ನು ಮೀರಿದ್ದು ಎಂದು ಈ ತತ್ವಜ್ಞಾನಿಗಳು ಅಂತಿಮವಾಗಿ ಒಪ್ಪಿಕೊಳ್ಳಬೇಕಾಗುತ್ತದೆ. ಸ್ವಾರ್ಥತೆಯು ಅಧಿಕಾರ ಮತ್ತು ಅನುಕೂಲತೆಗಳನ್ನು ಹೊಂದಿರುವ ಐಶ್ವರ್ಯವಂತರನ್ನು ನಿಯಂತ್ರಿಸುವುದನ್ನು ಮುಂದುವರಿಸುತ್ತದೆ ಮತ್ತು ಅವರನ್ನು ಸಾಮಾನ್ಯ ತಿಳುವಳಿಕೆಗೆ ಹಾಗೂ ನ್ಯಾಯಕ್ಕೆ ಕುರುಡರನ್ನಾಗಿ ಸಾಬೀತುಪಡಿಸಿ ಅದೇ ಸಮಯದಲ್ಲಿ ಅದೇ ರೀತಿಯ ಸ್ವಾರ್ಥತೆಯು ಸ್ವಯಂ ಸಂರಕ್ಷಣೆಯ ಸಹಜ ಪ್ರವೃತ್ತಿ ಮತ್ತು ಅದರ ಹಕ್ಕುಗಳ ಹೆಚ್ಚಾದ ಜ್ಞಾನದೊಂದಿಗೆ ಕೂಡಿಕೊಂಡು ಕೆಲವರನ್ನು ಉದ್ದಟತನಕ್ಕೆ ಉದ್ಗ್ರಹಿಸುತ್ತದೆ. ಮತ್ತೆ ಬಡವ ವರ್ಗದ ಕೆಲವರಿಗೆ ಕಿಚ್ಚನ್ನೆಬ್ಬಿಸುತ್ತದೆ ಮತ್ತು ಈ ಆಶೀರ್ವಾದಗಳ ಫಲಿತಾಂಶವು ಒಂದು ಸಮಯಕ್ಕೆ ಭೀಷಣವಾಗಿ ಸಂಕಷ್ಟದ ಸಮಯವಾಗಿ ಕಂಡುಬರುತ್ತದೆ. ನಿಜವಾಗಿಯೂ ರಾಷ್ಟ್ರ ಉಂಟಾದಂದಿನಿಂದ ಹೀಗಿರಲಿಲ್ಲ. ಇದು ಮಾನವನು ನೀತಿಭ್ರಷ್ಟ ಸ್ಥಿತಿಯಲ್ಲಿರುವ ಕಾರಣ ಮಾರ್ಗದರ್ಶನವಿಲ್ಲದೆ ನಿಯಂತ್ರಣವಿಲ್ಲದೆ ಈ ಆಶೀರ್ವಾದಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಲು ಸಾಧ್ಯವಾಗುತ್ತಿಲ್ಲ. ಸಹಸ್ರಮಾನದ ಆಡಳಿತವು ಪುನರ್ವಶಗೊಂಡ ಮನುಷ್ಯರ ಹೃದಯಗಳಲ್ಲಿ ದೇವರ ನಿಯಮವನ್ನು ಪುನಃ ಬರೆಯುವವರಿಗೆ ಮಾನವರು ಯಾವುದೇ ಹಾನಿ ಅಥವಾ ಆಪತ್ತುಗಳಿಲ್ಲದೆ ಪೂರ್ಣ ಸ್ವತಂತ್ರವನ್ನು ಉಪಯೋಗಿಸಲು ಸಾಧ್ಯವಿಲ್ಲ. ಸೂಕ್ತ ಸಮಯದಲ್ಲಿ ಸಂಕಷ್ಟದ ಕಾಲವು ಮುಕ್ತಾಯಗೊಳ್ಳುತ್ತದೆ. ಉದ್ರೇಕಗೊಂಡ ಗಲೀಲಾಯ ಸಮುದ್ರದೊಡನೆ ಮಾತನಾಡಿದ ಆತನು ಅದರಂತೆ ಅಧಿಕಾರದಿಂದ ಮಾನವರ ಭಾವೋದ್ರೇಕವೆಂಬ ರೊಚ್ಚಿಗೆದ್ದ ಸಮುದ್ರದೊಡನೆ ಮಾತನಾಡುವಾಗ ಸುಮ್ಮನಿರು, ಮೊರೆ ಇಡಬೇಡ, ಮಾರ್ಕ 4:39 ಎಂದು ಗದರಿಸುವನು. ಸಮಾಧಾನ ಪ್ರಭುವು ಅಧಿಕಾರದಿಂದ ಎದ್ದು ನಿಲ್ಲುವನು. ಮಹಾಶಾಂತತೆಯು ಅದರ ಫಲವಾಗುತ್ತದೆ. ಆಗ ಉದ್ರೇಕಿತ ಮತ್ತು ಘರ್ಷಣೆಗೊಳ್ಳುವ ಸಂಗತಿಗಳು ಯಹೋವನ ಅಭಿಷಕ್ತನ ಅಧಿಕಾರವನ್ನು ಗ್ರಹಿಸಿಕೊಳ್ಳುತ್ತವೆ. ಯಹೋವನ ಮಹಿಮೆಯು ಗೋಚರವಾಗುವುದು, ಎಲ್ಲ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು. ಯೆಶಾಯ 40:5. ಮತ್ತು ಈ ರೀತಿಯಲ್ಲಿ ಕ್ರಿಸ್ತನ ಆಡಳಿತದಲ್ಲಿ ಭೂಲೋಕದ ಎಲ್ಲ ಕುಲದವರು ಆಶೀರ್ವಾದವನ್ನು ಹೊಂದಿಕೊಳ್ಳುವರು. ಆಗ ಮಾನವರು ತಾವು ವಿಕಾಸಕ್ಕೆ ಅಥವಾ ಮೆದುಳು ಯುಗದ ನೈಸರ್ಗಿಕ ಅಭಿವೃದ್ಧಿ ಮತ್ತು ಚುರುಕುತನಕ್ಕೆ ಹೊರಿಸಿದವುಗಳು, ಅದಕ್ಕೆ ಬದಲಾಗಿ ಭೂಮಂಡಲವನ್ನು ಬೆಳಗಿದ ಯಹುವನ ಮಿಂಚುಗಳು ಎಂದು ಮನುಕುಲದ ಆಶೀರ್ವಾದಗಳಿಗಾಗಿರುವ ಆತನ ದಿನದಲ್ಲಿ ಕಂಡುಕೊಳ್ಳುತ್ತಾರೆ. ಕೀರ್ತನೆ 77:18. ಆದರೆ ಇನ್ನು ಸಂತರು ಮಾತ್ರ ನೋಡುವರು. ಪರಲೋಕದ ಜ್ಞಾನವುಳ್ಳ ವಿವೇಕಿಗಳು ಮಾತ್ರವೇ ಇದನ್ನು ಅರ್ಥ ಮಾಡಿಕೊಳ್ಳುವರು. ಯಹೋವನು ತನ್ನ ಸದ್ಭಕ್ತರಿಗೆ ಆಪ್ತಮಿತ್ರನಂತಿರುವನು, ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನು. ಕೀರ್ತನೆ 25:14. ದೇವರಿಗೆ ಸ್ತೋತ್ರವಾಗಲಿ. ನನ್ನ ಮಕ್ಕಳು ಕರ್ತನಾದ ಯೇಸುಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ಆಲಸ್ಯಗಾರರು ನಿಷ್ಫಲರು ಆಗದಂತೆ 2 ಪೇತ್ರ 1:8 ಆತನು ವ್ಯವಸ್ಥೆ ಮಾಡಿದ್ದಾನೆ. ಆತನ ಮಾತಿನ ಮತ್ತು ಯೋಜನೆಯ ಈ ಮೆಚ್ಚುಗೆಯಿಂದ ನಾವು ವ್ಯರ್ಥವಾದ ತತ್ವಜ್ಞಾನವನ್ನು ದೇವರ ವಾಕ್ಯಕ್ಕೆ ವಿರುದ್ಧವಾದ ಮಾನವರ ಮೂರ್ಖ ಸಂಪ್ರದಾಯಗಳನ್ನು ಎದುರಿಸಿ ನಿಲ್ಲುವ ಶಕ್ತರಾಗಿದ್ದೇವೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.